ನಮಸ್ಕಾರ. ಕುರುಕ್ಷೇತ್ರ ಬಂದು ನನಗೆ, ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ, ನನಗೆ ಒಂದು ಕನಸು ನನಸಾದಂಗೆ, ಒಂದು ಬಹಳ ನನ್ನ ಕೆರಿಯರಲ್ಲಿ ನಾನು ಪ್ರತಿ ದಿನ ನೆನಪಿಸ್ಕೊಳ್ಳೋ ಅಂಥ ಒಂದು ಪಾತ್ರ ಇದು, ಭಾನುಮತಿಯ ಪಾತ್ರ. ಪ್ರತಿಯೊಬ್ಬರಿಗೂ ಮಹಾಭಾರತದಲ್ಲಿ ದ್ರೌಪದಿ ಬಗ್ಗೆ ಕೇಳೇ ಇರ್ತಾರೆ, ಬಟ್ ಈ ಸಿನಿಮಾ ಮೂಲಕ ಭಾನುಮತಿ ಯಾರು ಅಂತ ಗೊತ್ತಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕುರುಕ್ಷೇತ್ರ, ನಮ್ಮ ಈ ಸಿನಿಮಾ ಕುರುಕ್ಷೇತ್ರ ಬಂದು ದುರ್ಯೋಧನನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಡೆಯುವಂಥ ಒಂದು ಕಥೆ. ಸೊ ದುರ್ಯೋಧನಿಗೆ ಆನ್ ಪಾರ್ ಆಗಿ ಇರುವಂಥ ಒಂದು ಪಾತ್ರ ಅಂದರೆ ಅದು ಭಾನುಮತಿ. ಸೊ ದುರ್ಯೋಧನನ ಹೆಂಡತಿ, ಅವರ ಒಂದು ಪಾತ್ರ ಎಷ್ಟು ಪವರ್ಫುಲ್ ಆಗಿದೆ, ಅದಕ್ಕೆ ಈಕ್ವಲ್ ಆಗಿರುವಂಥ ಒಂದು ನೇಚರ್ ಇರುವಂಥದ್ದು ಭಾನುಮತಿಯ ಒಂದು ಕ್ಯಾರೆಕ್ಟರ್. ಆ್ಯಂಡ್ ನನ್ನ ಮೊದಲನೇ ಸಿನಿಮಾ ದರ್ಶನ್ ಸರ್ ಜೊತೆ ಇದು. ಸೊ ಅಫ್ಕೋರ್ಸ್ ಎಲ್ಲ ರೀತಿಯಲ್ಲೂ ಈ ಸಿನಿಮಾ ನನಗೆ ಸ್ಪೆಷಲ್. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅರ್ಜುನ್ ಅಂಕಲ್ ಜೊತೆ ಕೂಡ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ನಮ್ಮ ಒಂದು ದರ್ಶನ್ ಸರ್ ಹೇಳಿದಾರೆ, ಇದು ಎಲ್ಲ ಡೆಕೆಡ್ ಇಲ್ಲಿ ತನಕ ಬಂದಿರೋ ಒಂದು 5 decades ಅಷ್ಟು ಎಲ್ಲ ಸೂಪರ್ ಸ್ಟಾರ್ಸ್ ಈ ಸಿನಿಮಾಲಿದ್ದಾರೆ ಅಂತ. ಸೊ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಜೊತೆ ಕಂಟಿನ್ಯೂ ಅಲ್ಲ. ಸೊ ಎಲ್ರಿಗೂ ಆಸೆ ಇರುತ್ತೆ ಪ್ರತಿಯೊಬ್ಬರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಎಲ್ಲರೂ ಇರೋ ಅಂಥ ಒಂದು ಸಿನಿಮಾಲಿ ನಾನು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ಇದೆ ನನಗೆ. ಆ್ಯಂಡ್ ಆ್ಯಸ್ ಐ ಆಲ್ರೆಡಿ ಸೆಟ್, ಇದು ಒಂದು ಡ್ರೀಮ್ ಕಮ್ ಟ್ರೂ.